ಸೀತಾರಾಮಪ್ಪ. ಹೊನ್ನಾಳಿ ಪಟ್ಟಣದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವ ಮೂಲಕ ಸಾಮಾನ್ಯ ಜನರಿಗೂ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಬೇಕು. ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ ನಡೆಸಿದರು. ಅಕ್ರಮ ಗಣಿಗಾರಿಕೆ ನಿಲ್ಲಿಸುವ ಮೂಲಕ ಸಾಮಾನ್ಯ ಜನರಿಗೂ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಬೇಕು. ಯಾವುದೇ ಇಲಾಖೆಗಳಾಗಲಿ ಲಂಚವನ್ನು ಪಡೆಯದೆ ನಮಗೆ ಯಾವುದೇ ರೀತಿಯ ಯೋಜನೆಗಳನ್ನು ನೀಡುವುದಿಲ್ಲ. ಕೃಷಿ ಇಲಾಖೆಯಲ್ಲಿ ರೈತರಿಗೆ ನೀಡಲಾದ ಟ್ರ್ಯಾಕ್ಟರ್ ನೀಡುವಲ್ಲಿ ಭ್ರಷ್ಟಾಚಾರ, ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ನೀಡುವ ಸೌಲಭ್ಯಗಳಲ್ಲಿ ಭ್ರಷ್ಟಾಚಾರ, ಹಾಗೂ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವ ಅತಿ ಹೆಚ್ಚಿನ ಹಣವನ್ನು ಪಡೆಯುವ ಮೂಲಕ ನೋಂದಣಿ ಮಾಡುತ್ತಿದ್ದಾರೆ. ಇದಕ್ಕೆ ಕೆಲವು ಜಿಲ್ಲಾ ಪತ್ರ ಬರಹಗಾರರು ಶಾಮೀಲಾಗಿರುತ್ತಾರೆ. ಹಾಗೂ ನಮ್ಮ ಹೊನ್ನಾಳಿಯ ಪುರಸಭೆಯಲ್ಲಿ ಒಂದೂವರೆ ವರ್ಷದಿಂದ ಸಂತೆ ಸುಂಕ ಬಹಿರಂಗ ಹರಾಜು ಮಾಡದೆ ಮೊದಲಿನ ಟೆಂಡರ್ದಾರರಿಗೆ ಮುಂದುವರಿಸಿಕೊಂಡು ಹೋಗಿ ಭ್ರಷ್ಟಾಚಾರವನ್ನು ನಡೆಸಿರುವುದಲ್ಲದೆ ನಾವು ಮಾಹಿತಿಯನ್ನು ಕೇಳಿದರೂ ಸಹ ನೀಡಿರುವುದಿಲ್ಲ. ಹಾಗೂ ಹೊನ್ನಾಳಿ ನಗರದ ಅಭಿವೃದ್ಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನಡೆಸುತ್ತಿಲ್ಲ. ಇವರನ್ನು ಕೂಡಲೇ ವರ್ಗಾವಣೆ ಮಾಡುವ ಮೂಲಕ ನಮಗೆ ನ್ಯಾಯ ನೀಡಬೇಕು. ಮತದಾರರಾದ ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ಇಂಥವರ ವಿರುದ್ಧ ಹಾಗೂ ತಾಲೂಕಿನ ಮತದಾರರಿಗೆ ವಂಚನೆ ಮೋಸ ಮಾಡುವ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಹಾಗೂ ತಾಲೂಕಿನ ನಾಗರಿಕರ ಪರವಾಗಿ, ನೊಂದವರ ಪರವಾಗಿ, ಬಡವರ ಪರವಾಗಿ ನಮ್ಮ ನ್ಯಾಯಕ್ಕಾಗಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರ ಧರಣಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಮನೆ.